ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಇನ್ಮೇಲೆ ಉಸಿರಾಟದ ತೊಂದರೆ ಇರೋ ರೋಗಿಗಳಿಗೆ ಆಕ್ಸಿಜನ್ ಕೊರತೆ ಇರಲ್ಲ. ಉಸಿರಾಟಕ್ಕೆ ಆಮ್ಲಜನಕ ಇಲ್ಲದೆ ಪರದಾಡ್ತಿದ್ದವರಿಗೆ ಇನ್ಮುಂದೆ ನಿರರ್ಗಳವಾಗಿ ಸಿಗಲಿದೆ ಆಕ್ಸಿಜನ್. ಜಾಸ್ತಿ ಇದೆ ಎನ್ನುವ ಆರೋಪಗಳಿಗೆ ತೆರೆ ಎಳೆ ಉದ್ದೇಶದಿಂದ ಅನಾರೋಗ್ಯ ಪೀಡಿತರಿಗೆ ಉಸಿರು ನೀಡಲು ಮೈಸೂರಿನ ಕೇರ್ ಆಸ್ಪತ್ರೆಯ ಆವರಣದಲ್ಲಿ 10.5 ಕೋಟಿ ವೆಚ್ಚದಲ್ಲಿ 13,000 ಲೀಟರ್ ಸಾಮರ್ಥ್ಯದ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಪ್ಲಾಂಟ್ ನಿರ್ಮಾಣವಾಗಲಿದೆ. ಉಸಿರಿಗಾಗಿ ಹಾತೊರೆಯುವ ಜೀವಗಳಿಗೆ ಆಕ್ಸಿಜನ್ ನೀಡುವಲ್ಲಿ ಕೇರ್ ಆಸ್ಪತ್ರೆ ಸಕ್ಸಸ್ ಕಂಡಿದೆ. ಒಂದು ಬಾರಿ ಸಂಗ್ರಹವಾದ ಲಿಕ್ವಿಡ್ ಆಕ್ಸಿಜನ್ 950 ಆಕ್ಸಿಜನ್ ಹಾಸಿಗೆಗಳಿಗೆ ಬಳಕೆಗೆ ಅನುಗುಣವಾಗಿ ಅಗತ್ಯವಿದ್ದಾಗ ಪೂರೈಕೆ ಮಾಡಲಾಗುತ್ತೆ. ಸ್ಥಾವರ ನಿರ್ಮಾಣದಿಂದ 500ಕ್ಕೂ ಹೆಚ್ಚು ಅನಾರೋಗ್ಯ ಪೀಡಿತರಿಗೆ ಪ್ರಾಣವಾಯು ಸಿಗಲಿದೆ. ಸೊ ಇನ್ನು 2 ವಾರಗಳಲ್ಲಿ ನಮ್ಮ ಒಂದು ಆಸ್ಪತ್ರೆಯಲ್ಲಿ ಒಂದು ದೊಡ್ಡದು ಒಂದು 13 KL ದು ಒಂದು LMO ಅಂದ್ರೆ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಪ್ಲಾಂಟ್ ಅನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಅದನ್ನು ಸೆಂಟ್ರಲ್ ಗೌರ್ಮೆಂಟು ಅವರು ನಮಗೆ ಅದನ್ನು ಕಮಿಷನ್ ಮಾಡ್ತಾರೆ ಇನ್ನೊಂದು 2 ವಾರದಲ್ಲಿ. ಇದೊಂದು ಟ್ಯಾಂಕ್ ಕಮಿಷನ್ ಆದರೆ ನಮಗೆ ಎಲ್ಲ ಎಂಟೈರ್ ಹಾಸ್ಪಿಟ್ಲಿಗೆ ಅಂದರೆ ಒಂದು 500 ಜನಕ್ಕೆ ನಾವು ನಿರಂತರವಾಗಿ ಆಕ್ಸಿಜನ್ನ ಕೊಡೋಂಥ ಒಂದು ವ್ಯವಸ್ಥೆ ಆಗುತ್ತೆ. ಸೊ ಈ ಥರ ವ್ಯವಸ್ಥೆ ಆಗೋದ್ರಿಂದ ಕರೋನಾ ಪೇಷೆಂಟ್ಸ್ಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಅದು ಜಸ್ಟ್ ಅದು ಗ್ಯಾಸ್ ಆಕ್ಸಿಜನ್ ಹೊರಗಡೆಯಿಂದ ತಂದು ತುಂಬ್ತಾರೆ. ಅದು ಸಿಂಗಲ್ ಪ್ಲ್ಯಾಂಟು. ಇಲ್ಲಿ ಹಳೆ ಸಿಸ್ಟಮಲ್ಲಿ ಏನಾಗ್ತಾ ಇತ್ತು, ನಾವು 4 ಸರಿ 5 ಸರಿ ಅದನ್ನು ತುಂಬಬೇಕಾಗ್ತಾ ಇತ್ತು. ಸೊ ಸಿಕ್ಕಾಪಟ್ಟೆ ಈಗ ನಮಗೆ ಆಲ್ಮೋಸ್ಟು 1.5 ಲೀಟರ್ 1.5 ಲೀಟರ್ಸ್ನ ನಾವು ಉಪಯೋಗಿಸ್ತಾ ಇದ್ವಿ. ಈಗ ಅದು ನಮಗೆ 5 ಪಟ್ಟು ಜಾಸ್ತಿ ಆಗಿತ್ತು ಆಕ್ಸಿಜನ್ ರಿಕ್ವೈರ್ಮೆಂಟು ಈ ಒಂದು ಕರೋನಾ ಪೀರಿಯಡಲ್ಲಿ. ಈ ಒಂದು ಇದನ್ನು ನಮಗೆ ಪೂರೈಸೋಕ್ಕೆ ಆಗ್ತಾ ಇರಲಿಲ್ಲ, ತುಂಬ ತೊಂದರೆ ಆಗ್ತಾ ಇತ್ತು. ಈ ಥರ ಒಂದೇ ಟ್ಯಾಂಕು 13 KL ಟ್ಯಾಂಕ್ ಹಾಕೋದ್ರಿಂದ ನಿಮಗೆ ಅಟ್ಲೀಸ್ಟ್ 2 ದಿನ ಬರುತ್ತೆ ಒಂದು ಟ್ಯಾಂಕಲ್ಲಿ. 2 ದಿನ ಬರೋದ್ರಿಂದ ಈ ಒಂದು ಆಕ್ಸಿಜನ್ ಸಮಸ್ಯೆ ಸಂಪೂರ್ಣವಾಗಿ ಸಾಲ್ವ್ ಆಗುವಂಥ ಸಾಧ್ಯತೆ. ಆ ಥರ ಏನು ತೊಂದರೆ ಇಲ್ಲ, ಸ್ವಲ್ಪ ಮಧ್ಯೆ ಮಧ್ಯೆ ಲೇಟ್ ಆಗ್ತಾ ಇತ್ತು ಆಕ್ಸಿಜನ್ನು. ಆಕ್ಸಿಜನ್ ಬೆಡ್ಡು 100 ಪೇಷೆಂಟ್ಸ್ಗಷ್ಟೇ 100-120 ಪೇಷೆಂಟ್ಸ್ಗಷ್ಟೇ ನಾವು ಆಕ್ಸಿಜನ್ ಕೊಡೋಕ್ಕೆ ಅವಕಾಶ ಆಗ್ತಾ ಇತ್ತು. ಇವಾಗ ಒಂದು 500 ಜನಕ್ಕೆ ಆಕ್ಸಿಜನ್ ಕೊಡೋ ಒಂದು ವ್ಯವಸ್ಥೆ ಮಾಡ್ಕೊಂಡು ತಯಾರಿ ನಡೆಸ್ಕೊಂಡು. ಕರೋನಾ ಲಂಗ್ಸ್ಗೆ ಇನ್ಫೆಕ್ಟ್ ಆಗೋದ್ರಿಂದ ಉಸಿರಾಟದ ಸಮಸ್ಯೆ ಜಾಸ್ತಿ ಆಗುತ್ತೆ, ಆಕ್ಸಿಜನ್ ರಿಕ್ವೈರ್ಮೆಂಟೇ ಜಾಸ್ತಿ ಆಗಿಬಿಡುತ್ತೆ. ಎಂಟೈರ್ ದೇಶನೇ ಆಕ್ಸಿಜನ್ನ ಬೇಡಿಕೆಯಲ್ಲಿ ಬಂದಾಗ ಆಟೋಮೆಟಿಕ್ಕಾಗಿ ನಮಗೆ ಸಮಸ್ಯೆ ಉದ್ಭತ್ತಿ ಆಗುತ್ತೆ. ಇದರಿಂದ ನಮಗೆ ನಿರಂತರವಾಗಿ 2 ದಿನ 3 ದಿನಕ್ಕೊಂದ್ಸರಿ ನಾವು ಟ್ಯಾಂಕ್ ಚೇಂಜ್ ಮಾಡಿಕೊಂಡ್ರು ಕರೋನಾ ಪೇಷೆಂಟ್ಸ್ಗೆ ನಿರಂತರವಾಗಿ ಆಕ್ಸಿಜನ್ ಕೊಡೋಕ್ಕೆ ಮತ್ತು ನಂಬರ್ನ ಇನ್ಕ್ರೀಸ್ ಮಾಡ್ಕೋಬೋದು. ನಮ್ಮ ಆಸ್ಪತ್ರೆಯಲ್ಲೇ ಒಂದು ಅಟ್ಲೀಸ್ಟ್ 400 ಜನಕ್ಕೆ ನಾವು ನಿರಂತರವಾಗಿ ಆಕ್ಸಿಜನ್ ಕೊಡೋ ಎಡೆತಡೆಯಲ್ಲದೆ ಆಕ್ಸಿಜನ್ ಕೊಡೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದೆ ಸರ್ಕಾರ.